ಎಲ್ಲರಿಗೂ ನಮಸ್ಕಾರ ಇಂಡಿಯನ್ ಮನಿ ಡಾಟ್ ಕಾಮ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾನು ಸ್ನೇಹ ಎಲ್ಲ ವಲಸೆ ಕಾರ್ಮಿಕರಿಗೂ ಇಲ್ಲಿದೆ ಗುಡ್ ನ್ಯೂಸ್ ಏನದು ಗುಡ್ ನ್ಯೂಸ್ ಹೇಳ್ತೀನಿ ಆದರೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಹಿಟ್ ಮಾಡಿ ನೋಟಿಫಿಕೇಶನ್ಸ್ನ ಎನೇಬಲ್ ಮಾಡಿಕೊಡಿ ಜೊತೆಗೆ ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನು ನೀವು ಇನ್ನೂ ಕೂಡ ಡೌನ್ಲೋಡ್ ಮಾಡಿಲ್ಲ ಅಂತಂದರೆ ಈ ವಿಡಿಯೋ ಕೆಳಗಡೆ ಕಾಣಿಸ್ತಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಶ್ರೀಮಂತಿಕೆ ಅಪಯಣವನ್ನು ಆರಂಭ ಮಾಡಿ ಗರೀಬ್ ಕಲ್ಯಾಣ್ రోజ్ యోజన ఏను గరీబ్ కళ్యాణ్ రోజగార్ యోజన ಈಗ ಬಹಳಷ್ಟು ಜನ ಕಾರ್ಮಿಕರು ಪಾಪ ಅವ್ರ ಊರಿಂದ ಮತ್ತೊಂದು ಊರಿಗೆ ಬರ್ತಾರೆ ಕೆಲ್ಸಕ್ಕೋಸ್ಕರ ಅಂತ ಆದರೆ ಕೊರೋನ ಇಂದಾಗಿ ನೀವು ನೋಡಿದ್ರಲ್ಲ ಪಾಪ ಅವ್ರು ಎಷ್ಟೆಲ್ಲ ಸಂಕಷ್ಟಗಳನ್ನು ಎದುರಿಸ್ತಿದ್ದಾರೆ ಅಂತ ಒಂದು ಈ ಕಡೆ ದುಡ್ಡಿಲ್ಲ ಇನ್ನೊಂದು ಕಡೆ ಆ ಊರಿಂದ ಮತ್ತೊಂದು ಊರಿಗೆ ಅಥವಾ ತನ್ನ ಊರಿಗೆ ಹೇಗೆ ಹೋಗೋದು ಅನ್ನೋದು ಗೊತ್ತಿಲ್ಲ ಎಲ್ಲವೂ ಅಜೀಬಿಜಿ ಆಗಿ ಒಂದಷ್ಟು ಗೊಂದಲಗಳಾಗಿ ಪಾಪ ಅವ್ರಿಗೆ ತುತ್ತು ಅನ್ನಕ್ಕೂ ಗತಿ ಇಲ್ದಿರೋ ತರ ಆಗೋಗಿತ್ತು ಒಂದಷ್ಟು ಜನಕ್ಕೆ ಸೊ ಇನ್ನು ಈ ಊರಿಗೋಸ್ಕರನೇ ಸರ್ಕಾರದವ್ರು ಏನು ಮಾಡಿದ್ರು ಒಂದು ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆಯನ್ನ ಮಾಡಿಕೊಟ್ರು ಅವರು ಈಗ ಇರೋ ಊರಿಂದ ತಮ್ಮ ಊರಿಗೆ ಮರಳೋದಕ್ಕೆ ಪಾಪ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ರು ಇನ್ನಷ್ಟು ಜನ ಪಾಪ ಕಾಲ್ನಡಿಗೆಯಲ್ಲೇ ಪಾಪ ತಮ್ಮ ಊರನ್ನ ಸೇರಿರೋರು ಉಂಟು ಸೊ ಇದರಿಂದಾಗಿ ನಮ್ಮ ಕಾರ್ಮಿಕರು ಹಲವಾರು ಸಂಕಷ್ಟಗಳನ್ನು ಎದುರಿಸ್ಬೇಕಾಗಿತ್ತು ಈಗ ಪಾಪ ಅವ್ರಿಗೆ ಕೆಲಸನೂ ಇಲ್ಲ ದುಡ್ಡು ಇಲ್ಲ ಏನೂ ಆಗಿದೆ ಸೊ ಇದಕ್ಕಾಗಿ ಸರ್ಕಾರ ಅಂತಂದ್ರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಒಂದು ಯೋಜನೆಯನ್ನ ಹೂಡಿದ್ದಾರೆ ಆ ಯೋಜನೆ ಏನಪ್ಪಾ ಅಂತಂದರೆ ಗರೀಬ್ ಕಲ್ಯಾಣ್ ರೋಜ್ಗಾರ್ ಯೋಜನಾ ಅಂತ ಇದರಿಂದ ಏನಾಗ್ತದೆ ಅಂತ ನೀವು ಕೇಳಿದ್ರೆ ಎಲ್ಲ ಕಾರ್ಮಿಕರಿಗೂ ಅದರಲ್ಲೂ ಕೂಡ ವಲಸೆ ಬಂದಿರುವಂತಹ ಕಾರ್ಮಿಕರಿಗೆ ಉದ್ಯೋಗಾವಕಾಶವನ್ನ ಕಲ್ಪಿಸ್ತಿದ್ದಾರೆ ಜೊತೆಗೆ ಅವರ ಜೀವನೋಪಾಯಕ್ಕೆ ಒಂದಷ್ಟು ಮಾರ್ಗದರ್ಶನವನ್ನ ತೋರ್ತಿದ್ದಾರೆ ಏನದು ಮಾರ್ಗದರ್ಶನ ಅಂತ ನೀವು ಕೇಳಿದ್ರೆ ಈಗ ಎಲ್ಲರಿಗೂ ಹಾಗಾದ್ರೆ ಸಿಗುತ್ತಾ ಈ ಒಂದು ಆಪ್ಷನ್ ಇಲ್ಲ ಯಾವ ಊರಿಂದ ಅತಿ ಹೆಚ್ಚು ವಲಸೆಗಾರರು ಬಂದಿದ್ರು ಆ ಊರುಗಳಿಗೆ ಮಾತ್ರ ಈ ಒಂದು ಯೋಜನೆಯನ್ನ ಹಮ್ಮಿಕೊಳ್ಳಲಾಗತ್ತೆ ಯಾವುದು ಯಾವೆಲ್ಲ ಊರುಗಳು ಅಂತ ನೀವು ಕೇಳೋದಾದ್ರೆ ಇವಾಗ ಇಪ್ಪತ್ತೈದು ಸಾವಿರಕ್ಕಿಂತ ಜಾಸ್ತಿ ವಲಸೆಗಾರರು ಊರು ಬಿಟ್ಟು ಮತ್ತೊಂದು ಊರಿಗೆ ಬಂದಿರ್ತಾರೆ ಆ ಒಂದು ಪ್ರದೇಶಗಳಿಗೆ ಮಾತ್ರ ಈ ಯೋಜನೆ ಅಪ್ಲಿಕೇಬಲ್ ಆಗತ್ತೆ ಹಾಗಾದ್ರೆ ಯಾವೆಲ್ಲ ಊರಿಗೆ ಅಪ್ಲಿಕೇಬಲ್ ಆಗುತ್ತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಈ ಯೋಜನೆ ಅಡಿಯಲ್ಲಿ ಆರು ರಾಜ್ಯಗಳು ಜೊತೆಗೆ ನೂರ ಹದಿನಾರು ಜಿಲ್ಲೆಗಳು ಒಳಗೊಂಡಿರುತ್ತೆ ಹಾಗಾದ್ರೆ ಆ ಆರು ರಾಜ್ಯಗಳು ಯಾವುದು ಬಿಹಾರ್ ಉತ್ತರ ಪ್ರದೇಶ ಮಧ್ಯಪ್ರದೇಶ ಜಾರ್ಖಂಡ್ ರಾಜಸ್ಥಾನ್ ಮತ್ತೆ ಒಡಿಸ್ಸಾ ಈ ಆರು ರಾಜ್ಯಗಳಿಗೆ ಮಾತ್ರ ಈ ಸದ್ಯಕ್ಕೆ ಈ ಯೋಜನೆ ಅಪ್ಲಿಕೇಬಲ್ ಆಗುತ್ತೆ ಯಾಕಂದ್ರೆ ಇಲ್ಲಿಂದ ಬಹಳಷ್ಟು ಸಂಖ್ಯೆಯಲ್ಲಿ ವಲಸೆಗಾರರು ಬೇರೆ ಬೇರೆ ಊರುಗಳಿಗೆ ಹೋಗಿದ್ರು ಈಗ ಮರಳಿ ತಮ್ಮ ಗೂಡಿಗೆ ಸೇರ್ಕೊಂಡಿದ್ದಾರೆ ಈಗ ಅವ್ರಿಗೆ ಮಾಡೋದಕ್ಕೆ ಕೆಲಸಗಳು ಇಲ್ಲದೆ ಇರೋದ್ರಿಂದ ಅವರಿಗೆ ಬಹಳಷ್ಟು ಹಣಕಾಸಿನ ಸಮಸ್ಯೆ ಆಗಿದೆ ಇದನ್ನ ನಿವಾರಿಸುವ ಸಲುವಾಗಿಯೇ ಈ ಒಂದು ಯೋಜನೆ ಜಾರಿಗೊಳ್ತಾ ಇದೆ ಯಾವಾಗ ಜಾರಿಗೊಳ್ತಾ ಇದೆ ನಾಳೆಯಿಂದ ಅಂತಂದ್ರೆ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತು ಅಂದ್ರೆ ಜೂನ್ ಇಪ್ಪತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತರ ಇಸ್ವಿಯಂದು ಈ ಒಂದು ಗರೀಬ್ ಕಲ್ಯಾಣ್ ರೋಜ್ಗಾರ್ ಯೋಜನೆ ಜಾರಿಗೊಳ್ತಾ ಇದೆ ಐವತ್ತು ಸಾವಿರ ಕೋಟಿ ಅಮೌಂಟ್ ಈ ಒಂದು ಸ್ಕೀಮ್ಗಾಗಿ ಮೀಸಲಿಡ್ತಿದ್ದಾರೆ ಬಹಳಷ್ಟು ಒಳ್ಳೆ ಕಾರ್ಯ ಅಂತ ನನ್ಗೆ ಅನ್ಸುತ್ತೆ ಯಾಕಂದ್ರೆ ಅದೆಷ್ಟೋ ಜನಕ್ಕೆ ಕೆಲಸ ಇಲ್ಲ ಹಣ ಇಲ್ಲ ಹೇಗೆ ಜೀವನ ಸಾಗಿಸೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇಂಥವ್ರಿಗೆ ಇದು ಬಹಳಷ್ಟು ಉಪಕಾರಿ ಆಗುತ್ತೆ ಅನ್ನೋದು ನನ್ನ ಮಾತು ಈ ಒಂದು ಯೋಜನೆಯಿಂದ ಹಲವಾರು ಕಾರ್ಮಿಕರಿಗೆ ತಮ್ಮ ಜೀವನೋಪಾಯವನ್ನ ಮತ್ತೊಮ್ಮೆ ಕಟ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಸರ್ಕಾರ ಇದೇ ರೀತಿಯಾದಂತಹ ಒಂದಷ್ಟು ಯೋಜನೆಗಳನ್ನ ಮುಂದೆ ತರಬೇಕು ಮುಂದೆ ತರೋದು ಮಾತ್ರ ಅಲ್ಲ ಅದನ್ನ ಒಳ್ಳೆ ರೀತಿಯಲ್ಲಿ ಇಂಪ್ಲಿಮೆಂಟ್ ಕೂಡ ಮಾಡಬೇಕು ಇದರ ಸದುಪಯೋಗವನ್ನ ನಮ್ಮ ಎಲ್ಲ ವಾಂಟೆಡ್ ಅಂತಂದ್ರೆ ಯಾರಿಗೆ ಬೇಕಾಗುತ್ತೋ ಅವರು ಉಪಯೋಗಿಸ್ಕೊಳ್ಳಿ ಅನ್ನೋದೇ ನಮ್ಮ ಒಂದು ಉದ್ದೇಶ ಈಗ ಮತ್ತಷ್ಟು ಇನ್ಫಾರ್ಮೇಶನ್ಸ್ ಬೇಕು ಅಂತಂದರೆ ಇವಾಗ ಕೆಲಸ ಮಾಡೋದಿರಲಿ ನಾವೇ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು ನಾವೇ ಒಂದು ಓನ್ ಬಿಸ್ನೆಸ್ಸನ್ನು ಅನ್ನು ಸ್ಟಾರ್ಟ್ ಮಾಡಬೇಕು ನಮಗೂ ಕೂಡ ಆರ್ಥಿಕ ಸಂಕಷ್ಟಗಳಾಗಿದೆ ಅದನ್ನೆಲ್ಲ ಎದುರಿಸೋದು ಹೇಗೆ ಅದಕ್ಕೆ ಶಕ್ತಿಯನ್ನು ತಗೊಳ್ಳೋದು ಹೇಗೆ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತಂದರೆ ನೀವು ಮಾಡಬೇಕಾಗಿರೋದಿಷ್ಟೇ ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಇನ್ನು ಮತ್ತೊಂದು ವಿಡಿಯೋದಲ್ಲಿ ಮತ್ತಷ್ಟು ಇನ್ಫಾರ್ಮೇಶನ್ಸ್ನ ಹೊತ್ತು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ